ಈಗ ಸರ್ಕಾರ ಬೀಳಿಸಿದ್ದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ತಯಾರಿ ಮಾಡ್ತಿದೆ. ಹಿಂದೆ 50 ಕೋಟಿ ಇತ್ತು, ಈಗ 100 ಕೋಟಿ ಆಫರ್ ಅನ್ನು ಕೊಡ್ತಿದ್ದಾರೆ ಸರ್ಕಾರ ಬೀಳಿಸೋದಕ್ಕಿಂತ. ಸರ್, ಸಿದ್ದರಾಮಯ್ಯ ಅವರನ್ನ ಮೊನ್ನೆ ಶಾಸಕಾಂಗ ಸಭೆಯಲ್ಲಿಯೂ ಕೂಡ ಹೇಳಿದ್ದಾರೆ ಅಂತ, ಅದಕ್ಕೆ ಮಂತ್ರಿಗಳು ಕೂಡ ಫಸ್ಟ್ ಹೇಳಿದ್ದಾರೆ ಹೌದು ಸಿದ್ದರಾಮಯ್ಯ ಚರ್ಚೆ ಮಾಡೋದು ನಮ್ಮ ಜೊತೆ ಅಂತೇಳಿ. ಸರ್ಕಾರ ಮೂಢಾಗರಣ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋದ್ರಿಂದ ಸರ್ಕಾರನ ಉಳಿಸ್ಕೊಳಕ್ಕೆ ಅವರಿಗೆ ಬೇರೆ ದಾರಿ ಇಲ್ಲ. ಬಿಜೆಪಿ ಮೇಲೆ ಆಪಾದನೆ ಮಾಡಿ ಜನರ ಮನಸ್ಸನ್ನ ಡೈವರ್ಟ್ ಮಾಡಿಬಿಟ್ಟು ಇಶ್ಯೂನ ಬೇರೆ ಇಶ್ಯೂಗೆ ತೆಗೆದುಕೊಳ್ಳುವಂತ ಒಂದು ಕುತಂತ್ರ ಇದು ಅಷ್ಟೇ. ನಾವು ಸ್ಪಷ್ಟವಾಗಿ ಹೇಳಿದಿರಿ, ನಾವು ಸರ್ಕಾರನ ಬೀಳಿಸುವಂತ ಯಾವುದೇ ಪ್ರಯತ್ನವನ್ನ ಮಾಡಲ್ಲ ಅಂತ ಹಲವಾರು ಬಾರಿ ಸ್ಪಷ್ಟನೆ ಮಾಡಿದ್ದೀನಿ. ಬೀಳದಿದ್ರೆ ಅವ್ರ ಪಾರ್ಟಿಯರೇ ಬೀಳಿಸ್ಬೇಕು. ಈಗ ಯಾರು ಚೇರ್ ನಡೀತಾ ಇದೆಯಲ್ಲ, ಖರ್ಗೆ ಯಾಕೆ ಬಂದ್ರು, ಡಿ ಕೆ ಶಿವಕುಮಾರ್ ಯಾಕೆ ಹೋಗಿ ಸೆಂಟ್ರಲ್ ಲೀಡರ್ಸ್ನ ಬಿಜೆಪಿ ಲೀಡರ್ಸ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ, ಇದೆಲ್ಲ ಅವ್ರ ಪಾರ್ಟಿಯಲ್ಲಿ ಗೊಂದಲ ಎದ್ದೋಗ್ಬಿಟ್ಟಿದೆ. ಅವ್ರಿಗೆ ಮುಖ್ಯಮಂತ್ರಿ ಇರ್ತಾರ ಹೋಗ್ತಾರ ಅನ್ನೋ ಭಯ ಕಾಡ್ತಾ ಇರೋದು ಅಲ್ಲಿನ ಎಂಎಲ್ಎಗಳಿಗೆ. ನಾವ್ಯಾರನ್ನು ಕೂಡ ಆ ತರದ ಯಾವುದೇ ಪ್ರಯತ್ನವನ್ನ ಮಾಡಿಲ್ಲ. ಈಗಾಗಲೇ ನಮ್ಮ ಪಾರ್ಟಿ ಕ್ಲಾರಿಫೈ ಮಾಡಿದೆ, ಅವ್ರ ಮೇಲೆ ಮೊಕದ್ದಮೆಯನ್ನ ದಾಖಲು ಮಾಡ್ತೀರಿ ಅಂತ ಈಗಾಗಲೇ ಮಾಡಿದೆ. ನಾನು ಕೂಡ ಆಗ್ರಹವನ್ನು ಮಾಡ್ತೀನಿ ಕಾಂಗ್ರೆಸ್ಸಿನ ಲೀಡರ್ಸ್ಗೆಲ್ಲರಿಗೂ ಕೂಡ, ನಿಮ್ಮ ಹತ್ರ ಯಾರು ಬಂದು ಮಾತಾಡಿದರೆ ಅದನ್ನ ಹೇಳಿ ದಯವಿಟ್ಟು. ಯಾವ ದೊಡ್ಡ ಲೀಡರ್ಗಳು ನೀವು ಹೇಳಿದಿರಲ್ಲ, ನ್ಯಾಷನಲ್ 4 ಜನ ಲೀಡರ್ಗಳು ಮಾತಾಡಿದ್ದಾರೆ ಅಂತ, ಅದು ಯಾವ ಲೀಡರ್ ನಿಮ್ಮ ಹತ್ರ ಬಂದು ಮಾತಾಡಿದ್ದಾರೆ ಅದನ್ನ ಹೇಳಿ ದಯವಿಟ್ಟು. ಇಲ್ಲ ಅಂದ್ರೆ ಸುಮ್ಮನೆ ಇದನ್ನ ಭ್ರಷ್ಟಾಚಾರ ಹಗರಣವನ್ನ ಡೈವರ್ಟ್ ಮಾಡುವಂತದಕ್ಕೆ ಮಾಡ್ತಾ ಇರೋ ಕುತಂತ್ರ ಅಷ್ಟೇ ಇದು. ನಾವು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಬೀಳಿಸುವಂತ ಯಾವುದೇ ಪ್ರಯತ್ನವನ್ನ ಮಾಡಲ್ಲ. ಬಿದ್ದರೆ ಅವ್ರ ಪಾರ್ಟಿಯ ಒಡಕಿನಿಂದಾನೇ ಬೀಳಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಬೀಳಿಸುವಂತ ಕೆಲಸವನ್ನ ನಾವು ಮಾಡಲ್ಲ. ಅವರಲ್ಲೇ ಪ್ಲಾನ್ ಬಿ, ಪ್ಲಾನ್ ಸಿ ಈ ರೀತಿ ಮಾಡ್ಕೊತಾ ಇದ್ದಾರೆ ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಪರಮೇಶ್ವರ ಖರ್ಗೆ ಅವರ ಈ ರೀತಿಯಾದಂತಹ ಚರ್ಚೆಗಳು ಶುರುವಾಗ್ತದೆ. ಇಲ್ಲ, ಕಾಂಗ್ರೆಸ್ ಪಾರ್ಟಿ ಒಂದ್ ರೀತಿ ಈ ಗ್ಯಾರಂಟಿಗಳನ್ನ ತಂದು ನಾವೇನೋ ದೊಡ್ಡ ಸಾಧನೆ ಮಾಡಿಬಿಡ್ತೀರಿ ಅಂತ ಜನಕ್ಕೆ ಹೇಳಕ್ ಹೋಗಿ ಎಡು ಬಿದ್ದೋಗಿದ್ದಾರೆ. ಈಗ ಗ್ಯಾರಂಟಿಗಳೆಲ್ಲ ಬೋಗಸ್ ಗ್ಯಾರಂಟಿ ಔಟಿದೆ, ಮತ್ತೆ ಶಾಸಕರೆಲ್ಲರೂ ಕೂಡ ಈ ಗ್ಯಾರಂಟಿನ ತೆಗಿಬೇಕು ಅಂತೇಳಿ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ಮತ್ತೆ ಸರ್ಕಾರದಲ್ಲಿ ಹಣ ಇಲ್ಲ, ಈಗ ಮದ್ಯದ ತೆರಿಗೆಯನ್ನ ಮತ್ತೆ ಮೂರನೇ ಬಾರಿ ಏರಿಸುವಂತ ಪ್ರಯತ್ನ. ಅದರಿಂದ ರಾಜ್ಯ ಸರ್ಕಾರಕ್ಕೆ 5-6 ಸಾವಿರ ಕೋಟಿ ಆದಾಯ ಬರುತ್ತೆ ಅಂತೇಳಿ ಮದ್ಯ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ದರೆ ಇಲ್ಲಿರೋರೆಲ್ಲ ಅಲ್ಲಿಗೆ ಹೋಗ್ತಾರೆ ಅಷ್ಟೇ, ಸರ್ಕಾರಕ್ಕೆ ಲಾಸ್ ಆಗ್ತೈತೆ ಅದರಿಂದ. ಈಗಾಗಲೇ ಹಾಲಿನ ದರ ಮಾಡಿದ್ದೀರಾ, ರೇಟ್ ಮಾಡಿದ್ದೀರಾ, ಈಗ ಬಸ್ ದರ ರೇಟ್ ಏರಿಕೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ನೀರಿನ ದರ ಏರಿಕೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಆಗೋಗ್ಬಿಟ್ಟಿದೆ, ಪೆಟ್ರೋಲ್ ಏರಿಕೆ ಆಗಿದೆ, ಇನ್ನೇನು ಉಳಿದಿದೆ? ಇನ್ನು ಕುಡಿಯೋ ಒಂದು ಗಾಳಿ ಒಂದು ಇದೆ, ಆ ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇನ್ನು ಏನು ಉಳಿದಿರಲ್ಲ. ಟ್ಯಾಕ್ಸ್ ಹಾಕುವಂಥದ್ದು ಉಳಿದಿರೋದು ಒಂದೇ, ಈ ಸರ್ಕಾರ ಬಂದ ಮೇಲೆ ಉಳಿದಿರೋದು ಒಂದೇ ಒಂದು ಗಾಳಿ ಮೇಲೆ. ಆ ಗಾಳಿ ಮೇಲೆ ಏನಾನ ಒಂದು ತೆರಿಗೆ ಹಾಕ್ಬಿಟ್ರೆ ನಿಮಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ. ಆ ಪರಿಸ್ಥಿತಿ ನಿಮ್ದು. ನೀವು ಪಾಪರಾಗಿ, ನೀವು ಅವೈಜ್ಞಾನಿಕವಾಗಿ ಗ್ಯಾರಂಟಿಯನ್ನ ತಂದು ಮುಂದಾಲೋಚನೆ ಇಲ್ಲದೆ ಬಜೆಟ್ ಅಲ್ಲಿ ಅದಕ್ಕೆ ಹಣ ಸರಿಯಾದಂತ ಹಣವನ್ನ ಇಡದೆ ಇವತ್ತು ಸರ್ಕಾರ ದಿವಾಳಿ ಆಗಿರೋದ್ರಿಂದ ತೆರಿಗೆಗಳ ಭಾರಗಳನ್ನು ಹೇಳ್ತಾ ಇದ್ದೀರಾ, ಮತ್ತು ದೌರ್ಜನ್ಯದಿಂದ ಮಾತಾಡ್ತಾ ಇದ್ದೀರಾ. ಯಾರು ಮತದಾರರಿದ್ದಾರೋ ಅವ್ರ ಬಗ್ಗೆ ಬಹಳ ಕೀಳಾಗಿ ಮಾತಾಡುವಂಥದ್ದು. ಯಾರು ನಿಮಗೆ ಏಣಿ ಹಾಕಿ ಏಣಿಯ ಹತ್ತಕ್ಕೆ ಅವಕಾಶ ಮಾಡಿಕೊಟ್ರು, ಆ ಏಣಿನೇ ಒದೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅವ್ರಿಗೆ ಅನ್ಸ್ಬಿಟ್ಟಿದೆ ಮುಂದೆ ನಮ್ಮ ಸರ್ಕಾರ ಬರಲ್ಲ ಯಾವುದೇ ಕಾರಣಕ್ಕೂ, ಇವತ್ ನಡೆದ್ರೂ ಚುನಾವಣೆ ಬರಲ್ಲ, ಮುಂದೆ ನಡೆದ್ರೂ ಚುನಾವಣೆ ಬರಲ್ಲ, ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಲೂಟಿ ಹೊಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರದ್ದು ಆಸೆ. ಮತ್ತೆ ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರೆಲ್ಲರಿಗೂ ಅನ್ಸ್ಬಿಟ್ಟಿದೆ. ಈ ಟರ್ಮಲ್ಲಾದ್ರೆ ನಾವು ಮುಖ್ಯಮಂತ್ರಿ ಆತೀರಿ, ಮುಂದೆ ನಾವು ಬಿಜೆಪಿ ಅಧಿಕಾರಕ್ಕೆ ಬರ್ತೈತೆ, ನಾವು ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಟರ್ಮಲ್ಲಿ ಎಲ್ಲ ಇರೋ ಬರೋ ಎಲ್ಲರೂ ಮುಖ್ಯಮಂತ್ರಿಗಳು ಅಲ್ಲೇ ಡೆಲ್ಲಿಯಲ್ಲಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಆಯ್ತು, ಮೊನ್ನೆ ಪರಮೇಶ್ವರ್ ಅಲ್ಲೇ ಠಿಕಾನ ಊದಿದ್ದಾರೆ, ಎಂ ಬಿ ಪಾಟೀಲ್ ಇದೆ, ಖರ್ಗೆ ಅವರು ಅಲ್ಲೇ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ.
ಮತ್ತೆ ಅವ್ರದ್ದು ಕಾಂಗ್ರೆಸ್ ಸರ್ಕಾರ ಅತಂತ್ರ ಆಗಿರೋದ್ರಿಂದ ಅಲ್ಲಿ ಎಂಎಲ್ಎಗಳಿಗೆ ಅತಂತ್ರ, ಅದನ್ನ ಬಿಜೆಪಿ ಮೇಲೆ ಒರೆಸ್ಬಿಟ್ರೆ ನಾವು ಅಂತ. ಇವಾಗ ಹಣ ಕೊಟ್ಟವ್ರು ಯಾರು 100 ಕೋಟಿ ಪ್ರೂವ್ ಮಾಡ್ಬೇಕಲ್ಲ ಇವರು. ಹಣ ಇವರಿಗೆ 100 ಕೋಟಿ ಕಳಿಸ್ಕೊಟ್ಟವ್ರು ಯಾರು? ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕುಮಾರಸ್ವಾಮಿ ಮೇಲೆ ಹೇಳ್ತಾರಲ್ಲ ಕುಮಾರಸ್ವಾಮಿ ಇಟ್ ಅಂಡ್ ರನ್ ಕೇಸ್ ಅಂತ, ನಿಮ್ದು ಅದೇ ರೀತಿ ಆಗುತ್ತೆ. ನೀವು ಕುಮಾರಸ್ವಾಮಿ ಮೇಲೆ ಪದೇ ಪದೇ ಇಟ್ ಅಂಡ್ ರನ್ ಅಂತ ಹೇಳ್ತೀರಾ. ಈಗ ನೀವೇನ್ ಮಾಡ್ತಾ ಇದ್ದೀರಾ? ಅಲ್ಲಿ ಕುಮಾರಸ್ವಾಮಿ ಕರೆಕ್ಟು, ನೀವೇ ತಪ್ಪು ಅಂತ ಆಗ್ತಿದ್ದೆ. ಅದರಿಂದ ಈ ಸರ್ಕಾರ ಒಂದ್ ರೀತಿ ಬಂಡತನದಿಂದ ಇವತ್ತು ಎಲ್ಲ ರೀತಿಯಲ್ಲೂ ದಿವಾಳಿಯಾಗಿದೆ. ಮತ್ತೆ ಕೆಪಿಎಸ್ಸಿ ಎಕ್ಸಾಮ್ಸ್ ಅಷ್ಟೆ, ಅಲ್ಲಿ ಹೋರಾಟ ಮಾಡ್ತಾ ಇದ್ರೆ ನಿನ್ನೆ ಸ್ಟೂಡೆಂಟ್ಸ್ಗಳು ಯಾರಿದ್ರು ಪರೀಕ್ಷಾ ಸ್ಟೂಡೆಂಟ್ಗಳು, ಅವ್ರ ಮೇಲೆ ಅರೆಸ್ಟ್ ಮಾಡಿ ಅವ್ರನ್ನ ವಿಜಯನಗರ ಸ್ಟೇಷನ್ ಅಲ್ಲಿ ಹಾಕಿದ್ದೀರಾ, ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ್ನ ಅರೆಸ್ಟ್ ಮಾಡಿದ್ದೀರಾ. ನಿಮಗೆ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ. ಈಗ ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಕೊಡೋಕೆ ನಿಮ್ಗೆ ಆಗ್ತಾ ಇಲ್ಲ. ನಿಮ್ದೇನಿದ್ರು ಈಗ ಚೇರ್ ಉಳಿಸ್ಕೊಳೋ ಅಂಥದ್ದು, ಅದಕ್ಕೋಸ್ಕರ ನೀವು ಸರ್ಕಾರ ಏನ್ ಕರ್ತವ್ಯಗಳನ್ನು ಮಾಡಬೇಕಾಯಿತು ಅದೆಲ್ಲವನ್ನ ಬಿಟ್ಟು ನಿಮ್ ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ನಲ್ಲಿ ಅಧಿಕಾರ ಇರತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದೇ ಕೆಲಸದಲ್ಲಿ ನಿರತರಾಗಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭನೇ ಆಗಿಲ್ಲ, ಆಗಿದ್ರೂ ನಿಂತೋಗಿದೆ. ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ.